ವಾರ್ತೆಗಳ ಪ್ರಾಯೋಜಕರು ಶೋಭಾ ಕಾಂಚಿ ಸಾರೀಸ್ ಸ್ಥಳ ಶೋಭಾ ಕಾಂಚಿ ಸಾರೀಸ್ ಸಂತೋಷಿ ರಾಯಚೂರು ಹಾಸ್ ಗಾಂಧಿ ಚೌಕ ಹತ್ತಿರ ರಾಯಚೂರು ಎಸ್ಆರ್ ಗಾರ್ಮೆಂಟ್ಸ್ ಇಲ್ಲಿ ಭೇಟಿ ನೀಡಿ ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇರ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರು ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022 ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀಮತ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉಡುಂಗಲ್ ಖಾನಾಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೇ 16 ರಿಂದ ಮೇ 21 2022 ರವರೆಗೆ ಜರುಗಲಿದೆ ಸಕಲ ಸದ್ಭಕ್ತರು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಇಂದು ಸರ್ವರಿಗೂ ಆದರದ ಸುಸ್ವಾಗತ ಕೋರುತ್ತಿದ್ದಾರೆ ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ರಾಯಚೂರು ನಗರದಲ್ಲಿ ಮನೆ ಕುಸಿದು ಬಿದ್ದು ವಿಕಾಸ್ 6 ವರ್ಷದ ಬಾಲಕ ಸಾವು ಜಿಲ್ಲಾ ಪಂಚಾಯತಿ ಇಲಾಖೆಗಳ ಪ್ರಗತಿ ಪರಿಶೀಲನೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಕ್ರಮ ವಹಿಸಿ ಬಾಕಿ ಕಾಮಗಾರಿ ಪೂರ್ಣಗೊಳಿಸಿ ನೂರ್ ಜಹರ್ ಖಾನಂ ಅಮೃತ್ ಮಹೋತ್ಸವ ಸ್ವಾತಂತ್ರ್ಯ ಸಂಗ್ರಾಮದ ನೆನಪು ಹಾಕುವ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕೆಆರ್ ದುರ್ಗೇಶ್ ಮೇ 18ರಂದು ಬೆಂಗಳೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಶೋಷಿತರ ಸ್ವಾಭಿಮಾನ ಸಮಾವೇಶ ಹನುಮಂತಪ್ಪ ಕಾಕರ್ಗಲ್ ವಿಶ್ವಕರ್ಮ ಮಹಾಸಭಾದಿಂದ 22ರಂದು ಬೆಂಗಳೂರಿನಲ್ಲಿ ವಿಶ್ವಕರ್ಮ ಯಾಗ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ನೇಮಕ ಲೋಹಿತ್ ಕಲ್ಲೂರ್ ಚಂದ್ರಬಂಡ ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು 21ರಂದು ಜನಾಂದೋಲನ ರ್ಯಾಲಿ ನರಸಿಂಹಲು ಶ್ರೀ ವಾಸವಿ ಮಾತೆ ಜಯಂತಿಯನ್ನು ನಿನ್ನೆ ಸಂಜೆ ನಗರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮಾಗ್ನೂರು ಬಳಿ ಬಸ್ ಪಲ್ಟಿ 5 ಜನ ಪ್ರಯಾಣಿಕರಿಗೆ ಗಾಯ ದ್ವಿತೀಯ ಪಿಯುಸಿ ಪರೀಕ್ಷೆ 1486 ವಿದ್ಯಾರ್ಥಿಗಳ ಗೈರು ಮತ್ತು ರಸ್ತೆ ಅಪಘಾತ ಮುಖ್ಯ ಪೇದೆ ಸಾವು ವಾರ್ತೆಗಳ ವಿವರ ವಿಕಾಸ್ ಮೃತ ಬಾಲಕ ರಾಯಚೂರು ನಗರದ ಸಿಯಾತಲ ಪ್ರದೇಶದ ಹಿಂದಿ ವರ್ಧಮಾನ್ ಶಾಲೆ ಬಳಿ ಘಟನೆ ನಡೆದಿದೆ ಬಾಲಕ ಮನೆ ಪಕ್ಕ ಮೃತಪಟ್ಟಿರುವ ಮೃತ ಅಂತ್ಯಕ್ರಿಯೆಗೆ ಸಂಸ್ಕಾರದ ವಿಧಿ ವಿಧಾನಗಳನ್ನು ನೋಡಲು ಹೋದಾಗ ಶಿತಿಲಗೊಂಡ ಮನೆ ಹತ್ತಿದ್ದ 6 ಜನ ಯುವಕರ ಭಾರ ತಾಳಲಾರದೆ ಮನೆ ಕುಸಿದು ಬಿದ್ದಿದೆ
सदर बजार पोलिस ठाने व्याप्तियल्लि घटने जरुगिदे जन निर्षे मगन मेले बिंदु मगुत सावे सर अब नम मगु आगे नम बहुत दुख आगे हिन्दे सर पर्स्थिति बहुत गंभीर वे स्वल्प दृष्टि नमगद नो ना इनबरी आगबार् अंत नान निम्बल कलक कौन सर विकास अंत सर सर आर वर्ष सर सुमार वन अवर् मुंजुले सर बेरे स्वल्प जाए हत जन हूँ सर और हास्पिटल अडमिट आगे सर गवर्नमेंट स्लम्ब प्रदेश मल्ले सर
ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಬೇಸಿಗೆ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿರುವ ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸಿಕೊಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೂರ್ ಜಹರ್ ಖಾನಂ ಸೂಚಿಸಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೆ 15-20 ಲಕ್ಷ ರೂಪಾಯಿ ಅನುದಾನ ಕುಡಿಯುವ ನೀರಿಗಾಗಿ ಮೀಸಲಿಟ್ಟಿದ್ದು, ಹೆಚ್ಚು ಸಮಸ್ಯೆಯಾಗುವ ಹಳ್ಳಿಗಳಲ್ಲಿ ಮಾತ್ರ ಬೋರ್ವೆಲ್ ಮತ್ತು ಪೈಪ್ಲೈನ್ ಸಂಪರ್ಕ ಒದಗಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಖಾಸಗಿ ಬೋರ್ವೆಲ್ಗಳಿಂದ ಬಾಡಿಗೆ ಪಡೆದು ನೀರು ಒದಗಿಸುತ್ತಿದ್ದು ಪೈಪ್ಲೈನ್ ಹಾಕಲು ಬರುವುದಿಲ್ಲ. ಬೇಸಿಗೆಯಲ್ಲಿ ಮಾತ್ರ ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಮಾತ್ರ ಪೈಪ್ಲೈನ್ ಹಾಗೂ ಬೋರ್ವೆಲ್ ಕೊರೆಸಲಾಗುತ್ತದೆ. ಖಾಸಗಿ ಬೋರ್ವೆಲ್ 2 ತಿಂಗಳಿಗೆ ಮಾತ್ರ ಬಾಡಿಗೆ ಪಡೆಯಲಾಗಿದೆ. ಪೈಪ್ಲೈನ್ ಹಾಕಿದರೆ ಅದು ಲಾಸ್ ಆಗುತ್ತದೆ, ಹಾಕಿದ ಪೈಪ್ ತೆಗೆಯಲು ಬರುವುದಿಲ್ಲ ಎಂದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮೀಣ ಪ್ರದೇಶದಲ್ಲಿ ಎದುರಾಗಿರುವ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಸಭೆ ಗಮನ ಸೆಳೆದರು. ರಾಯಚೂರು ತಾಲೂಕಿನ ಕಮಲಾಪುರ ಗ್ರಾಮದಲ್ಲಿ ಬೋರ್ವೆಲ್ ಮತ್ತು ಪೈಪ್ಲೈನ್ ಸಂಪರ್ಕವನ್ನು ಒದಗಿಸಿಕೊಡಬೇಕು. ಕಲ್ಮಾಲ ಗ್ರಾಮದಲ್ಲಿ ಒಂದೇ ಬೋರ್ವೆಲ್ ಇದೆ, ಇದರಿಂದ ನೀರು ಒದಗಿಸಲು ಸಾಧ್ಯವಿಲ್ಲ, ಮತ್ತೊಂದು ಬೋರ್ವೆಲ್ ಅವಶ್ಯ ಇದೆ ಎಂದು ಕಲ್ಮಾಲ ಪಿಡಿಒ ತಿಳಿಸಿದರು. ಗಿಲ್ಕೆಸೂಗೂರು ಕ್ಯಾಂಪ್ನಲ್ಲಿ ಬೋರ್ವೆಲ್ ಸಮಸ್ಯೆ ಇದೆ. ಒಂದೇ ಬೋರ್ ಇರುವುದರಿಂದ ಅದಕ್ಕೆ ಮತ್ತೊಂದು ಕಡೆ ಪೈಪ್ ಸಂಪರ್ಕ ನೀಡಬೇಕು. ನೆಲೆಹಾಳ್ ಕಮಲಾಪುರ ಗ್ರಾಮದಲ್ಲಿ ಬೋರ್ವೆಲ್ ಪೈಪ್ಲೈನ್ ಸಂಪರ್ಕ ನೀಡಬೇಕು. ಬಾಯದೊಡ್ಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಡವಾಟಿ ಗ್ರಾಮದಲ್ಲಿ ಖಾಸಗಿ ಬೋರ್ವೆಲ್ನಿಂದ ಪೈಪ್ಲೈನ್ ಬೇಕಾಗಿದೆ. ಒಂದೇ ಬೋರ್ವೆಲ್ ಇದೆ, ಇದರಿಂದ ದಿನಕ್ಕೊಂದು ಬಾರಿ ನೀರು ಕೊಡಲಾಗುತ್ತದೆ. ಬಿಜಿನ್ಗೇರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿದ್ರಾಂಪುರ್ ಮತ್ತು ಬೋಳಮನ್ ದೊಡ್ಡಿ ಗ್ರಾಮದಲ್ಲಿ ಒಂದೇ ಬೋರ್ವೆಲ್ ಇದೆ. ಮನ್ಸ್ಲಾಪುರ್ ಗ್ರಾಮ ಪಂಚಾಯತಿಗೆ ಸಿಟಿಯಿಂದ ಪೈಪ್ಲೈನ್ ಇದೆ. 1 ಕಿಲೋಮೀಟರ್ ಪೈಪ್ಲೈನ್ ಹಳೆಯದಾಗಿದ್ದು ಬದಲಾವಣೆ ಮಾಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಭಾಗವಹಿಸಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ನೆನಪುಗಳನ್ನು ಮೆಲುಕು ಹಾಕುವಂತೆ ಸ್ವಾತಂತ್ರ್ಯಕ್ಕಾಗಿ ಜೀವದಾನ ಮಾಡಿದ ಹೋರಾಟಗಾರರ ಜೀವನ ಗಾಥೆಯನ್ನು ಇಂದಿನ ಯುವ ಜನಾಂಗಕ್ಕೆ, ಸಾರ್ವಜನಿಕರಿಗೆ ಮತ್ತು ರಾಷ್ಟ್ರಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಚರಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಅಮೃತ್ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾರ್ವಕರ್ ಅವರ ಜನ್ಮದಿನದ ಅಂಗವಾಗಿ ಮೇ 28ರ ಅಂಗವಾಗಿ ರಾಜ್ಯದಾದ್ಯಂತ ವಿವಿಧ ಜಿಲ್ಲೆಗಳಿಂದ ಆಯ್ದ 75 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಸಾರ್ವಜನಿಕರಿಗೆ ತಲುಪುವಂತೆ ಅದ್ದೂರಿಯಾಗಿ ಆಚರಿಸಬೇಕು. ನಗರದ ಮಹಾವೀರ ವೃತ್ತದಿಂದ ಮೆರವಣಿಗೆ ಮೂಲಕ ಕರ್ನಾಟಕ ಭವನ ತಲುಪುವ ವೇದಿಕೆ ಕಾರ್ಯಕ್ರಮ ನಡೆಯುವುದು. ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಸಾರ್ವಜನಿಕರಿಗೆ ತಲುಪುವ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ, ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಸಾಕ್ಷ್ಯಚಿತ್ರಗಳ ಪ್ರದರ್ಶನ, ಶಿಲಾಫಲಕಗಳು ಹಾಗೂ ಚಿತ್ರಕಲಾ ಪ್ರದರ್ಶನವನ್ನು ಅಳವಡಿಕೆ ಮಾಡಬೇಕು ಎಂದು ತಿಳಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಜಿಲ್ಲೆಯ 2 ಸ್ವಾತಂತ್ರ್ಯ ಹೋರಾಟಗಾರರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು. ಕಾರ್ಯಕ್ರಮದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ಹೋರಾಟವನ್ನು ಬಿಂಬಿಸುವಂತೆ 2 ಹಾಡುಗಳನ್ನು ಪ್ರಸಾರ ಮಾಡಬೇಕು. 2ನೇ ಹಂತ, ಹೋರಾಟದ ನೆಲದಲ್ಲಿ 1 ದಿನ ಎನ್ನುವ ಕಾರ್ಯಕ್ರಮವನ್ನು ಜೂನ್ 15ರಿಂದ 30ರವರೆಗೆ ಆಯ್ದ 15 ಸ್ಥಳಗಳಲ್ಲಿ 1 ಸ್ಥಳದಲ್ಲಿ 15 ದಿನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. 3ನೆಯ ಹಂತ, ಅಮೃತ್ ಭಾರತಿಗೆ ಕನ್ನಡದ ಭಾರತಿ ಕಾರ್ಯಕ್ರಮವನ್ನು ಆಗಸ್ಟ್ 1ರಿಂದ 8ರವರೆಗೆ ನಡೆಸಲಾಗುವುದು. ಒಟ್ಟು 6 ರಥಗಳಲ್ಲಿ 31 ಜಿಲ್ಲೆಗಳಲ್ಲಿ ಸಂಚರಿಸಿ ಅಂತಿಮವಾಗಿ ಬೆಂಗಳೂರಿನಲ್ಲಿ ಆಗಸ್ಟ್ 9ರಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ
ಕಾರ್ಯಕ್ರಮಗಳಲ್ಲಿ ಮೊದಲನೇದು ನಾವು ಮಾಡುವಂತದ್ದು ಮೆರವಣಿಗೆ, ಶಿಲಾಫಲಕಗಳ ಅಳವಡಿಕೆ, ವೇದಿಕೆ ಕಾರ್ಯಕ್ರಮ, ಆನಂತರ ಉಪನ್ಯಾಸ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಕ್ಷ್ಯಚಿತ್ರಗಳು, ಇದೆಲ್ಲವನ್ನು ಸಂಬಂಧಪಟ್ಟಂಗೆ ಈಗ ವಹಿಸಿದ್ದೀವಿ. ಸಾಕ್ಷ್ಯಚಿತ್ರಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಕ್ಯಾಶ್ ಟೇಕ್ ಓವರ್ ಮಾಡ್ತಾರೆ, ಶಿಲಾಫಲಕಗಳು ಸಾಕ್ಷಿ ಇವ್ರು ಮಾಡ್ತಾರೆ, ಕ್ಯಾಶ್ ಟೇಕ್ ಓವರ್ ಮಾಡ್ತಾರೆ. ಇನ್ನು ಸಾಕ್ಷ್ಯಚಿತ್ರಗಳನ್ನು ವಾರ್ತಾ ಇಲಾಖೆಯವರು ಅಷ್ಟು ಸಿಸ್ಟಮೆಟಿಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಸ್ವಾತಂತ್ರ್ಯ ಯೋಧರು ಬರ್ತಾರೆ, ಅದ್ರ ಜೊತೆಗೆ ನಮ್ಮ ರಾಮಣ್ಣ ಹವಳೆ ಅವರು ಮತ್ತು ಜಗನ್ನಾಥ ಕುಲಕರ್ಣಿ ಅವರು ಭಾಗವಹಿಸ್ತಾರೆ. ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಊರಿಗಿಂತ ಹೆಚ್ಚಿನ ಸಿಗದಿಲ್ಲ ಜಾಗ, ಆದ ಕಾರಣ ಹೊರಗಡೆ ಒಂದು ನೀವು ಏನು ಪ್ರಮಾಣ ಛಲ ಆಗುತ್ತೆ. ಹಿಂದೆ ಸಾಹಿತ್ಯ ಸಮ್ಮೇಳನಗಳು ಎರಡು ನಡೆದಾವೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಲ್ಲೇ, ಅದು ಬಹಳ ಒಳ್ಳೆ ಭೂಮಿ ಅದು. ಸರಿ ಆಯ್ತಮ್ಮ, ಸ್ಟೇಜ್ ಓಪನ್ ಸ್ಟೇಜ್ ಉಂಟಲ್ಲ ಹೊರಗಡೆ ಆಯ್ತು, ಈಗ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈಗ ಆಯ್ತು ಅಲ್ಲೇ ಹೊರಗಡೆ ಇದನ್ನು ನೋಡಿ ಸರ್ ಸ್ಟೇಜ್ ಕಾರ್ಯಕ್ರಮ ಇದೆಯಲ್ಲ, ಈ ಬಿಸಿಲು ಜಾಸ್ತಿ ಇರ್ತದೆ, ಬಂದಾಗ ಜನರಿಗೆ ಮತ್ತು ಎಲ್ಲಿಯವರು ಹೀಟ್ ಸ್ಟ್ರೋಕ್ ಅವೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಅಥವಾ ಬಿಸಿಲು ಜಾಸ್ತಿ ಇರೋದ್ರಿಂದ ಸಮಸ್ಯೆ ಜಾಸ್ತಿ ಆಗ್ತದೆ. ಅಲ್ಲಿ ಕುಡಿಯುವ ನೀರು ಅನ್ನೋದ್ರ ಜೊತೆಗೆ ಎಲ್ಲ ವ್ಯವಸ್ಥೆಯೊಂದಿಗೆ ನಾವು ಸಿಸ್ಟಮೆಟಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು, ಒಂದೇ ವಿಚಾರ ಕೋಲ್ಡ್ ಆಯಿತು ಮಾಡಿಸಿ ನೋಡ್ರಿ. ಇಲ್ಲ ಆ ಬಜೆಟ್ ಬಜೆಟ್ ಎಷ್ಟು ಕೊಡ್ತಾರೆ ಸ್ವಲ್ಪ ನೋಡಿ, ಬಜೆಟ್ ಬಜೆಟ್ ಕೊಟ್ಕೊಂಡು ಆ ಕೊಡುವಂಥ ವ್ಯವಸ್ಥೆ ಮಾಡಿ. ಈ ಟೋಟಲ್ ಮೊದಲನೇ ಹಂತದ ಕಾರ್ಯಕ್ರಮ ಈಗಾಗಲೇ ಹೇಳಿದ ಪ್ರಕಾರ ಮೊದಲನೇದು ಈ 28ನೇ ತಾರೀಕಿಗೆ ಇದು ವೀರ ಸಾರ್ವಜನಿಕರ ಏನು ಜನ್ಮ ದಿನಾಚರಣೆ ಅಂಗವಾಗಿ ನಾವು ಮೊದಲನೇ ಹಂತದ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾರೆ ಯಾವ ರೀತಿ ಮಾಡ್ಬೇಕಂತ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಕಾರ್ಯಕ್ರಮ ಮೂರನೇ ಹಂತದಲ್ಲಿ ಏನು ಆಗಸ್ಟ್ 1 ರಿಂದ 8 ರವರೆಗೆ ಮಾಡ್ತಾರೆ. ಇದನ್ನು ನಾವು ರಥಯಾತ್ರೆಯನ್ನು ಕೊಡಬೇಕು ಅಂದರೆ ಅವರೇ ಆಗಲೇ ಬರ್ತಾರೆ, ಅವರೇ ನೇರವಾಗಿ ಬಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ನಾವು ಕಾರ್ಯಕ್ರಮ ಇಲ್ಲಿ ಸಿದ್ಧತೆಯನ್ನು ಮಾಡ್ಕೋಬೇಕಂದ್ರೆ ಜಸ್ಟ್ ನಾವು ಎಲ್ಲ ಜನಪ್ರತಿನಿಧಿಗಳು ಕರೆಯುವಂಥ ವ್ಯವಸ್ಥೆ ಮಾಡಬೇಕು, ಇದೇ ಸೇಮ್ ಸ್ವಾತಂತ್ರ್ಯವನ್ನು ಕರೆಯುವಂಥ ವ್ಯವಸ್ಥೆ ಕೂಡಿ ಇದರ ಕೊನೆ ಹಂತದಲ್ಲಿ ಅವರು ಬೆಂಗಳೂರಿನಲ್ಲಿ ಫೈನಲ್ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ಕೋತಾರೆ. ಒಟ್ಟಾರೆಯಾಗಿ ಈ ಏನು ಆಜಾದಿಕ ಸ್ವಾತಂತ್ರ್ಯ ಮಹೋತ್ಸವದ ಕಾರ್ಯಕ್ರಮ ಇದೆ, ನಾನು ಅಚ್ಚುಕಟ್ಟಾಗಿ ಜಿಲ್ಲಾಡಳಿತದಿಂದ ಮಾಡೋಣ, ಅದರ ಜೊತೆಗೆ ಆಮಂತ್ರಣ ಪತ್ರಿಕೆಯನ್ನು ಸಹ ನಾವು ಇದನ್ನ ರೆಡಿ ಮಾಡ್ಸೋಣ. ಹಾಗೇನೋ ಕಾರ್ಯಕ್ರಮ ನಾನು ಜಿಲ್ಲಾಧಿಕಾರ ಡೈರೆಕ್ಷನ್ ಫೈನಲ್ ಮಾಡೋಣ ಅಂತ ಹೇಳ್ತೀನಿ. ಮತ್ತು ಇದನ್ನ ಜನರಿಗೆ ಮತ್ತು ಇಲ್ಲಿಯವರು ಹೀಟ್ ಸ್ಟ್ರೋಕ್ ಅವೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಇರೋದು, ಈ ಸಮಸ್ಯೆ ಜಾಸ್ತಿ ಆಗ್ತದೆ, ಅಲ್ಲಿ ಕುಡಿಯೋದಕ್ಕೆ ನಾವು ಸಿಸ್ಟಮೆಟಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು, ನಮ್ಮದೇ ವಿಚಾರ ಓಲ್ಡ್ ಬಜೆಟ್ ಎಷ್ಟು ಕೊಡ್ತಾರೆ ಸ್ವಲ್ಪ ನೋಡಿ. ಬಜೆಟ್ ಬಜೆಟ್ ಮೊದಲನೇದು ಈ 28ನೇ ತಾರೀಕಿಗೆ ಇದು ವೀರ ಸಾರ್ವಜನಿಕರ ಏನು ಜನ್ಮ ದಿನಾಚರಣೆ ಅಂಗವಾಗಿ ನಾವು ಮೊದಲನೇ ಹಂತದ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ ಮೊದಲನೇ ಹಂತದ ಕಾರ್ಯಕ್ರಮಗಳಲ್ಲಿ ಮೊದಲನೇದು ನಾವು ಮಾಡುವಂಥದ್ದು ಮೆರವಣಿಗೆ, ಶಿಲಾಫಲಕಗಳ ಅಳವಡಿಕೆ, ವೇದಿಕೆ ಕಾರ್ಯಕ್ರಮ, ಆನಂತರ ಉಪನ್ಯಾಸ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಕ್ಷ್ಯಚಿತ್ರಗಳು, ಈಗೆಲ್ಲವನ್ನು ಸಂಬಂಧಪಟ್ಟಂಗೆ ಈಗ ವಹಿಸಿದ್ದೀವಿ. ಸಾಕ್ಷ್ಯಚಿತ್ರಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಕ್ಯಾಶ್ ಟೇಕ್ ಓವರ್ ಮಾಡ್ತಾರೆ, ಶಿಲಾಫಲಕಗಳು ಸಾಕಿ ಇವ್ರು ಮಾಡ್ತಾರೆ, ಕ್ಯಾಶ್ ಟೇಕ್ ಓವರ್ ಮಾಡ್ತಾರೆ. ಇನ್ನು ಸಾಕ್ಷ್ಯಚಿತ್ರಗಳನ್ನು ವಾರ್ತಾ ಇಲಾಖೆಯವರು ಅಷ್ಟು ಸಿಸ್ಟಮೆಟಿಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇಬ್ಬರು ಸ್ವಾತಂತ್ರ್ಯ ಯೋಧರು ಬರ್ತಾರೆ, ಅದರ ಜೊತೆಗೆ ನಮ್ಮ ರಾಮಣ್ಣ ಹವಳೆ ಅವರು ಮತ್ತು ಜಗನ್ನಾಥ ಕುಲಕರ್ಣಿ ಅವರು ಭಾಗವಹಿಸ್ತಾರೆ. ಈ ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಇದೇ ಸಂದರ್ಭದಲ್ಲಿ ರಾಮಣ್ಣ ಹವಳೆ, ಕರ್ನಾಟಕ ಸಂಘದ ಕಾರ್ಯದರ್ಶಿ ಮುರಳೀಧರ್ ಕುಲಕರ್ಣಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಆಂಜನೇಯ ಜಾಲಿ ಬೆಂಚಿ, ರಾವುತ್ರಾವ್ ಬರೂರು, ವೀರ ಹನುಮಾನ್, ಶ್ರೀನಿವಾಸ್ ಗಟ್ಟು, ವಲಯ ಅರಣ್ಯಾಧಿಕಾರಿ ಸುಭಾಷ್ ಚಂದ್ರ ಬಿಕೆ, ಡಾಕ್ಟರ್ ದಂಡಪ್ಪ ಬಿರಾದರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ವಿ ನಾಯಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀಮತ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉಡುಂಗಲ್ ಖಾನಾಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ May 16 to May 21, 2022 ಜರುಗಲಿದೆ. ಶ್ರೀ ಗುರು ಪಟ್ಟಾಧಿಕಾರಿ ಈ ಐತಿಹಾಸಿಕ ದಿವ್ಯ ಕಾರ್ಯಕ್ರಮದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ, ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ, ಧರ್ಮ ಜಾಗೃತಿ,
ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳ ಜೊತೆಗೆ ಯುವ ಸಮಾವೇಶ, ಮಹಿಳಾ ಸಮಾವೇಶ ಮತ್ತು ಸಂಗೀತ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮಗಳು ಮೇ 16ರಿಂದ ಮೇ 21 2022ರವರೆಗೆ ನಡೆಯಲಿದೆ. ನಾಡಿನ ಹರಗುರು ಚರಮೂರ್ತಿಗಳು, ಸಂಸದರು, ಶಾಸಕರು, ನಾಡಿನ ಹಿರಿಯರು, ಗಣ್ಯರು ಪಾಲ್ಗೊಳ್ಳಲಿದ್ದು ಸಕಲ ಸದ್ಭಕ್ತರು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಇಂದು ಸರ್ವರಿಗೂ ಆದರದ ಸುಸ್ವಾಗತ ಕೋರುತ್ತಿದ್ದಾರೆ. ಸಮಸ್ತ ಸದ್ಭಕ್ತ ಮಂಡಳಿ ಮಂಗಳವಾರ ಪೇಟೆ ಹಿರೇಮಠ ರಾಯಚೂರು, ಉಡುಂಗಲ್ ಖಾನಾಪುರ, ಆಶಾಪುರು, ಜಾಲೆಬೆಂಚಿ, ಅರಳಿಬೆಂಚಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲಾ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abhanagrada Namali. Fancy earrings, fancy necklace, Mangalya. ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Shri Brindavan Special Filter Coffee. Shri Brindavan Special Filter Coffee. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನದ ಅಂಗವಾಗಿ ಮೇ 18ರಂದು ಬೆಂಗಳೂರಿನ ವಸಂತ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶೋಷಿತರ ಸ್ವಾಭಿಮಾನ ಸಮಾವೇಶ ಆಯೋಜಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಸೇರಿದಂತೆ ಶಾಸಕರುಗಳು, ಸಚಿವರುಗಳು ಭಾಗವಹಿಸಲಿದ್ದಾರೆ. ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ನೀಡುವ ಕುರಿತು ನ್ಯಾಯಮೂರ್ತಿ ಎಜೆ ಸದಾಶಿವ ನೀಡಿರುವ ವರದಿ, ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರುವ ಆಯೋಗ ವರದಿ ಜಾರಿಗೊಳಿಸಲು ರಾಜಕೀಯ ಪಕ್ಷಗಳು ಮುಂದಾಗುತ್ತಿಲ್ಲ.
ಸಮುದಾಯ ಜನರಿಗೆ ಮೀಸಲಾತಿಯಲ್ಲಿ ಆಗುತ್ತಿರುವ ಅನ್ಯಾಯ ವಿರುದ್ಧ ಶೋಷಿತ ಸಮಾವೇಶ ನಡೆಯಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ಆಗಮಿಸಿದ್ದಾರೆ. ಜಿಲ್ಲೆಯಿಂದಲೂ ಸಮಾವೇಶಕ್ಕೆ ತೆರಳಲಾಗುತ್ತದೆ ಎಂದರು. ಶೋಷಿತರ ಸ್ವಾಭಿಮಾನ ಸಮಯ May 18, 2022 ಬುಧವಾರದಂದು ಬೆಂಗಳೂರಿನ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ 131ನೇ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್ ಬಳಗನೂರು, ನಲ್ಲಾರೆಡ್ಡಿ ನಾಯಕ್, ಪ್ರಭುರಾಜ್ ಮಠಮಾರಿ, ಮೌನೇಶ್ ದಿದ್ದಿಗೆ ಉಪಸ್ಥಿತರಿದ್ದರು. ವಿಶ್ವಕರ್ಮ ಸಮುದಾಯವನ್ನು ಪುನರ್ ಸಂಘಟಿಸಲು ವಿಧಾನ ಪರಿಷತ್ ಸದಸ್ಯ ಕೆಪಿ ನಂಜುಂಡಿ ನೇತೃತ್ವದಲ್ಲಿ May 22 ಬೆಂಗಳೂರಿನಲ್ಲಿ ವಿಶ್ವಕರ್ಮ ಯಾಗ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಹಿತ್ ವೈ ಕಲ್ಲೂರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 25 ವರ್ಷಗಳಿಂದ ಸಮಾಜವನ್ನು ಸಂಘಟಿಸಿ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಕೆಪಿ ನಂಜುಂಡಿಯವರು ನೀಡಿದ್ದಾರೆ. ಅವರ ಹೋರಾಟದ ಫಲದಿಂದ ಸರ್ಕಾರದಿಂದಲೇ ವಿಶ್ವಕರ್ಮ ಜಯಂತಿ, ಜಗಣಾಚಾರಿ ಜಯಂತಿ ಹಾಗೂ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸ್ಥಾಪಿತವಾಗಿದೆ. ಸಮಾಜದ ಸಂಘಟನೆಯನ್ನು ಮತ್ತಷ್ಟು ಚುರುಕುಗೊಳಿಸಲು ರಾಜ್ಯ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಘಟಕಗಳನ್ನು ಪುನರ್ ರಚಿಸಲಾಗುತ್ತದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 50,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಬೆಂಗಳೂರಿನ ಶಾಸಕರ ಭವನ ಕೊಠಡಿ ಸಂಖ್ಯೆ 114ರಲ್ಲಿ ಸಭೆ ನಡೆಯಲಿದೆ. ಪಕ್ಕದಲ್ಲಿರುವ ಸಭಾಭವನದಲ್ಲಿ ವಿಶ್ವಕರ್ಮ ಯಾಗ ನಡೆಯಲಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ರಾಯಚೂರಿನ ಸಮಸ್ತ ನನ್ನ ಸಮಾಜ ಬಂಧುಗಳು ಎಲ್ಲರೂ ಕೂಡ ಆ ಸಭೆಗೆ ಬಂದು ಆ ಸಭೆಗೆ ಒಂದು ಯಶಸ್ವಿ ತಂದುಕೊಟ್ಟು ಮುಂದಿನ ಒಂದು ಸಂಘಟನೆಗೆ ಶಕ್ತಿ ತುಂಬುವರು ಎಂದು ನನ್ನ ಒಂದು ವಿಶ್ವಾಸವಿದೆ. ತಾವುಗಳು ಕೂಡ ಎಲ್ಲರೂ ಈಗಲೂ ಕೂಡ ಸಂಘಟನೆ ಮುಖಾಂತರ ಇಲ್ಲಿ ಹಕ್ಕುಗಳು ಪಡೆದುಕೊಂಡಿದ್ದೀರಿ. ಇನ್ನು ಮುಂದಾದರೂ ಕೂಡ ನಮಗೆಲ್ಲ ಸವಲತ್ತುಗಳು ಬೇಕಂತ ಒಂದೇ ಧ್ವನಿಯಾಗಿ ನಾವು ಸರ್ಕಾರಕ್ಕೆ ಕೂಗು ಹಾಕೋಣ ಅಂತ ತಮ್ಮೆಲ್ಲರಿಗೆ ಈ ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೆ ಹೇಳುತ್ತಾ ಸನ್ಮಾನ್ಯ ಶ್ರೀ ಕೆಪಿ ನಂಜುಂಡಿ ಸರ್ ಅವರ ಒಂದು ಸಮಾಜದ ಬಗ್ಗೆ ಚಿಂತನೆ ಇರುವುದರಿಂದ, ಸಮಾಜ ಬಹಳಷ್ಟು ಕಷ್ಟದಲ್ಲಿ ಇರುವುದರಿಂದ ನಮ್ಮ ನಾಯಕರು ಇಡೀ ರಾಜ್ಯಾದ್ಯಂತ ಸುತ್ತಿ 20 ವರ್ಷಗಳಿಂದ ಸಂಘಟನೆ ಮಾಡಿ ಸಮಾಜದವರನ್ನ ಒಂದು ಪ್ರಮುಖ ಮುಖ್ಯವಾಹಿನಿಗೆ ತಂದಿದ್ರು. ಈ ಒಂದು 3 ವರ್ಷಗಳ ಹಿಂದೆ ಕೊರೋನಾ ಪೀಡಿತವಾದ್ದರಿಂದ ನಮ್ಮ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ನಾಯಕರ ಒಂದು ಆದೇಶ ಏನು ಅಂದ್ರೆ, ಮತ್ತೆ ಪ್ರತಿ ಜಿಲ್ಲೆಗೆ ನಮ್ಮ ಸಮಾಜದವರನ್ನ ಒಗ್ಗೂಡಿಸಿ ಸಂಘಟಿಸಲು ಮತ್ತು ಸರ್ಕಾರದಿಂದ ಬರುವಂತ ಎಲ್ಲಾ ಸೌಲಭ್ಯಗಳನ್ನು ತೆಗೆದುಕೊಳ್ಬೇಕಾದ್ರೆ ಸಮಾಜ ಒಂದಾಗಬೇಕು. ಸಮಾಜದಲ್ಲಿ ಇರುವಂತ ಎಲ್ಲಾ ಮುಖಂಡರುಗಳು ಕೂಡ ಸಮನ್ಮನಸ್ಕರಾಗಿ ಸಮಾಜದ ಬಗ್ಗೆ ಚಿಂತನೆ ಮಾಡಿ ಮುಂದಿನ ಪೀಳಿಗೆಗೋಸ್ಕರ ಅವರ ಒಂದು ಏಳಿಗೆ ವಿದ್ಯಾಭ್ಯಾಸ ಇಲ್ಲ, ಮಕ್ಕಳಿಗೆ ಓದಬೇಕಂದ್ರೆ ಒಂದು ಹಾಸ್ಟೆಲ್ಗಳಿಲ್ಲ, ಅವ್ರನ್ನೆಲ್ಲೂ ಕೂಡ ಸೌಲಭ್ಯಗಳು ಸರ್ಕಾರದಿಂದ ನಮ್ಗೆ ಯಾವುದೇ ತರ ಸಿಗ್ತಾ ಇಲ್ಲ. ಆಗಲೇ ನಾವು ನಿಗಮ ತಂದು ಕೊಟ್ಟೆ, ನಿಗಮದಲ್ಲೂ ಕೂಡ ಸಾಲ ತಗೊಂಡಂತ ವ್ಯಕ್ತಿಗಳು ಸಾಲ ತೀರಿಸಬೇಕಾದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಈ ಎಲ್ಲ ಕಷ್ಟಗಳನ್ನ ಅರ್ಥಕೊಟ್ಟು ಮತ್ತೆ ನಮ್ಮ ನಂಜುಂಡಿ ಸಾಹೇಬ್ರು, MLC ಸಾಹೇಬ್ರು ಅವ್ರು ಏನ್ ಹೇಳಿದ್ರು, ಎಲ್ಲ ಜಿಲ್ಲೆಯಿಂದ ಮತ್ತೆ ಇವೆಲ್ಲ ಸಮಾಜದವರು ಒಂದಾಗಿ ಮತ್ತೆ ಒಂದು ಸಂಘಟನೆ ಮೂಲಕ ಸರ್ಕಾರಕ್ಕೆ ತಿಳಿಸೋಣ, ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ಸರ್ಕಾರದಲ್ಲಿ ಏನು ಸಿಗ್ತಾ ಇಲ್ಲ ಅಂದ್ರೆ ನಾವು ಸಂಘಟನೆ ಮುಖಾಂತರ ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಪ್ರತಿ ಜಿಲ್ಲೆಯವ್ರನ್ನ ಮುಖಂಡರೆಲ್ಲರೂ ಸೇರಿ ಒಂದು ಸಭೆಗಳು ಮಾಡಿ ಮುಂದಿನ ಒಂದು ರಾಜ್ಯ ಮಟ್ಟದ ಸಭೆ ಮಾಡುವರಿದ್ದಾರೆ. ರಾಜ್ಯ ಮಟ್ಟದ ಒಂದು ವಿಶ್ವಕರ್ಮ ಯಾಗ ಅಂತ ಹೇಳಿದೆ, ಆ ಕಾರ್ಯಕ್ರಮ ನಮ್ಮ ಸಾಹೇಬ್ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲೆಯವರು ಕರ್ಕೊಂಡು ಬರುವ ಹಾಗೆ ನನಗೂ ಕೂಡ ರಾಜ್ಯ ಮಟ್ಟದ ಒಂದು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ದಾರೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಒಂದು ಸಂಘಟನೆಗೆ. ಹಾಗಾಗಿ ನನಗೆ ಒಂದು 2 ಜಿಲ್ಲೆ ವಹಿಸಿದ್ದಾರೆ ಸರ್. ನಾನು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆ ಎರಡೂ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಬಂಧುಗಳನ್ನು ಭೇಟಿ ಮಾಡಿ ಒಂದು ಆ ಯಾಗದಲ್ಲಿ ಭಾಗಿಯಾಗಲು ಮತ್ತು ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿನೂ ಸ್ಥಳೀಯವಾಗಿ ಸಂಘಟನೆಗಳ ಮುಖಾಂತರ
ಜಿಲ್ಲೆಯಲ್ಲಿರುವಂತಹ ಬಂಧುಗಳಿಗೆ ನ್ಯಾಯ ಸಿಗಬೇಕಾದ್ರೆ ತಾವು ಕೂಡ ಜವಾಬ್ದಾರಿಯುತವಾಗಿ ಎಲ್ಲರೂ ಒಂದಾಗಬೇಕಂತ ಹೇಳಿ ಒಂದು ಸುದ್ದಿ ಹೇಳಬೇಕಂತ ನಾನು ಹೇಳ್ತೀನಿ. ದಯಮಾಡಿ ಈ ಜಿಲ್ಲೆಯಲ್ಲಿರುವಂತಹ ಎಲ್ಲ ನನ್ನ ಸಮಾಜ ಬಂಧುಗಳು ಇಲ್ಲಿ ಯಾವುದೇ ಅನ್ಯತೆ ಭಾವಿಸದೆ ಅವರು ಇವರು ಏನೋ ಒಂದು ಹೇಳ್ಕೊಂಡು ಸಮಾಜನ ದಿಕ್ತಪ್ಸುವಂತ ಹಾದಿಯಲ್ಲಿ ಹೋಗ್ತಿರ್ತಾರ ಅಂಥವ್ರಿಗೆ. ಈ ಸಂದರ್ಭದಲ್ಲಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಬ್ರಹ್ಮ ಗಣೇಶ್, ಮಾರುತಿ ಬಡಗೇರ, ಕೆ ರಾಮು ಗಾಣದಾಳ್, ಎಸ್ ರವೀಂದ್ರ, ವೆಂಕಟೇಶ್ವರ್, ಅನ್ವರ್ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 28ರಲ್ಲಿ ವಾಸಿಸುವ ಆಶ್ರಯ ಕಾಲೋನಿ, ಕಾಳಿದಾಸ ನಗರ ಮತ್ತು ಮೈಲಾರ್ ನಗರ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸದೆ ನಿರ್ಲಕ್ಷ್ಯ ವಹಿಸಿರುವ ನಗರಸಭೆ ಅಧಿಕಾರಿಗಳ ಅಮಾನತ್ಗೊಳಿಸುವಂತೆ ಒತ್ತಾಯಿಸಿ ಮೇ 21ರಂದು ದಲಿತ ಸಂಘರ್ಷ ಸಮಿತಿ ಭೀಮವಾದದಿಂದ ಜನಾಂದೋಲನ ಜಾಥಾ ನಡೆಸಲಾಗುತ್ತದೆ ಎಂದು ಸಮಿತಿ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ನಗರಸಭೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. 20 ವರ್ಷಗಳಿಂದ ರಸ್ತೆ, ಚರಂಡಿ, ಶೌಚಾಲಯ, ನೀರಿನ ಪೂರೈಕೆ ವ್ಯವಸ್ಥೆ ಇಲ್ಲದೆ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಳಿದಾಸ ನಗರ, ಮೈಲಾರ ನಗರದಲ್ಲಿ ಯುಜಿಡಿ ಕಾಮಗಾರಿ ಹೆಸರಿನಲ್ಲಿ ರಸ್ತೆಯನ್ನು ಅಗೆದಿದ್ದು ಸಂಚರಿಸಲು ಆಗದೆ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4 ವರ್ಷಗಳಿಂದ 24 ಗಂಟೆ ಕುಡಿಯುವ ನೀರಿನ ಯೋಜನೆ ನೆನೆಗುದ್ದಿಗೆ ಬಿದ್ದಿದೆ. ರಸ್ತೆ, ಬೀದಿ ದೀಪ, ನೀರು ಪೂರೈಕೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ನಿವಾಸಿಗಳಿಂದ ಡಿಸಿ ಕಚೇರಿಯವರೆಗೆ ರ್ಯಾಲಿ ನಡೆಯಲಿದೆ ಎಂದರು. ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿರಲಿಲ್ಲ. ಸೊ ಹಂಗಾಗಿ ನಮ್ಮ ಮನೆಯನ್ನು ಸ್ವೀಕರಿಸಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಂತ ಎರಡನೇ ಆಗ್ರಹ ಕೊಟ್ಟು ತದನಂತರ ಉಲ್ಲೇಖದ ಎರಡನೇ ಆಗ್ರಹದಾಗಿ 1 ಅಂದರೆ 2021 ಮತ್ತೆ ತಿರ್ಗ ಮತ್ತೆ ನಾವು ಮುನ್ಪಾಡಿದ್ವಿ. ಮುನ್ಪಾಡಿದ ಸಂದರ್ಭದಲ್ಲಿ ಮುನ್ಪಾಡಿಯಲ್ಲಿ ಯಾವ ಅಧಿಕಾರಿಗಳು ಇರಲಿಲ್ಲ, ಒಬ್ಬ ಮ್ಯಾನೇಜರ್ ಇರಲಿಲ್ಲ, ಕಮಿಷನರ್ ಇರಲಿಲ್ಲ, ಅಧ್ಯಕ್ಷರ ಇರಲಿಲ್ಲ, ಸಮಾಜವಾದ ಅಧಿಕಾರಿಗಳು ಯಾರು ಇರಲಿಲ್ಲ. ಸೊ ಅದರ ಆನ್ಲೈನ್ವಾಗಿ ನಗರಸಭೆ ವಸ್ತುಗೆ ಮನೆ ಬಂದಿತ್ತು. ನಾವು ತಿರ್ಗ ಬಂದಿವಪ್ಪ ನಮ್ಮ ಬೇಡಿಕೆಯನ್ನು ಈಡೇರಿಸುವಲ್ಲಿ ನಿರ್ಲಕ್ಷ್ಯ ಮತ್ತು ಮಂತ್ರಾಲಯ ಅನುಸರಿಸಿದರೆ ಅಂತ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡುತ್ತೆ ಅಂತ ಹೇಳಿ ಬೃಹತ್ ಜನಾಂದೋಲನ ಜಾಥಾ ನಡೆಸಿಕೊಂಡಿದ್ದೀವಿ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಾರ್ಡ್ ನಂಬರ್ 28ರಲ್ಲಿ ಆಶ್ರಯ ಕಾಲದಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬೃಹತ್ ಜನಾಂದೋಲನ ಜಾಥಾ. ಅದರ ಜೊತೆಗೆ ಕಳೆದ 25 ವರ್ಷಗಳಿಂದ ಮೈದಾನ ಮತ್ತು ಕಾಂಗ್ರೆಸ್ ವಿಷಯಕ್ಕೆ ಸಂಬಂಧಪಟ್ಟಿದೆ. ಯುಜಿಡಿ ಕಾಮಗಾರಿಯಿಂದ ಅದಗತ್ತಿರುವಂತಹ ರಸ್ತೆಗಳು ಇವಾಗ 8 ವರ್ಷ ಯುಜಿಡಿ ಕಾಮಗಾರಿಯಿಂದ ಅದಗತ್ತಿರುವಂತಹ ರಸ್ತೆಗಳು ಇದುವರೆಗೆ ಆದರೂ ಕೂಡ ಅದನ್ನು ಯಾರು ಕೂಡ ಒಬ್ಬ ಸಿಸಿ ಆಗಿಲ್ಲ, ಒಂದು ಮೂರಮ್ಮ ಆಗಲಿಲ್ಲ, ಎಲ್ಲ ತೆಗೆದುಕೊಂಡಿರೋದಾಗಿತ್ತು. ಗಾಳಿ ಹೋಗೋದಾಗಿಲ್ಲ, ಉಡುಗುತ್ತಿರೋದಾಗಿಲ್ಲ, ಬರೆಯುತ್ತಿರೋದಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಬಡಾವಣೆಗಳು ಅದು ಆಶ್ರಯ ಕಾಲನ ಆಗಿರ್ಬೋದು, ಹೊಸ ಆಶ್ರಯ ಕಾಲನ ಆಗಿರ್ಬೋದು, ಹಳೆ ಆಶ್ರಯ ಕಾಲನ ಆಗಿರ್ಬೋದು, ಮಹಿಳಾ ಸಂಘ ಮತ್ತು ಕಾಂಗ್ರೆಸ್ ಸಂಘ ಬಡಾವಣೆಗಳಿಗೆ ಸಂಬಂಧಪಟ್ಟಂಗೆ ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಪಡೆಯುವುದರಲ್ಲಿ ನಾವು ವಂಚಿತರಾಗಿದ್ದೀವಿ. ಯಾಕಂತಂದ್ರೆ ಕೆಲವು ಆಶ್ರಯ ಕಾಲನಿಯ ಸರ್ವೆ ನಂಬರ್ 580/2, 580/3 ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 2001 ಇಸ್ವಿಯಲ್ಲಿ 150 ಮನೆಗಳು ಫಲಾನುಭವಿಗಳಿಗೆ ಮನೆಗಳನ್ನು ವಿತರಣೆ ಮಾಡಿದ್ವಿ. ಕಳೆದ 21 ವರ್ಷಗಳಿಂದ ಆ ಭಾಗದ ನಿವಾಸಿಗಳಿಂದ ಸುಮಾರು 1015 ಜನಸಂಖ್ಯೆಯಲ್ಲಿ ವಾಸ ಮಾಡುತ್ತದೆ. ಆ ಭಾಗದ ನಿವಾಸಿಗಳಿಗೆ 21 ವರ್ಷ ರಸ್ತೆ, ನೀರು, ನಾಲೆ ಮತ್ತೆ ಲೈನು. ಈ ಸಂದರ್ಭದಲ್ಲಿ ಇಸ್ಮಾಯಿಲ್, ಅನ್ವಾರ್, ಸುಭಾನ್, ತಿಮ್ಮಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿ ರಾಯಚೂರು ಹಾಟ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಚ್ಚ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚುಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸೆಸ್, ಟೀ ಶರ್ಟ್ಸ್, ಶರ್ಟ್ಸ್, ಪ್ಯಾಂಟ್, ಸೂಟ್ಸ್, ಜುಬಾಸ್, ಬಾಬಾ ಸೂಟ್, ಮೋದಿ ಸೂಟ್ ಎಕ್ಸೆಟ್ರಾ. ಲೇಡೀಸ್ ವೇರ್ ಫಾರ್ ಚುಡಿದಾರ್, ಪಲಕ್ ಚುಡಿದಾರ್, ಕರಾಚಿ ಚುಡಿದಾರ್, ಪಟಿಯಾಲ, ಲೆಗ್ಗಿನ್ಸ್ ಟಾಪ್, ಜೀನ್ಸ್ ಟಾಪ್, ಕುರ್ತೀಸ್, ಘಾಗ್ರಾ, ಫ್ಯಾನ್ಸಿ ಘಾಗ್ರಾ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸೆಸ್ ಅವೈಲೇಬಲ್. ಫಾರ್ ಮೆನ್ಸ್ ವೇರ್ ಶರ್ಟ್, ಟೀ ಶರ್ಟ್, ರೌಂಡ್ ನೆಕ್ ಟೀ ಶರ್ಟ್, ಕಾಲರ್ ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್ಸ್, ಕಾಟನ್ ಜೀನ್ಸ್, ಜುಬ್ಬಾ ಪೈಜಾಮಾ, ಸೂಟ್ಸ್, ಶೇರ್ವಾನಿ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸೆಸ್ ಅವೈಲೇಬಲ್. ಫಾರ್ ಆಲ್ ಐಟಮ್ ಲಿಮಿಟೆಡ್ ಸ್ಟಾಕ್. ಭೇಟಿ ನೀಡಿ ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರ್. ಮೊಬೈಲ್ 9986267919 9916920786. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರಿವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಇಲ್ಲಿ ಹಾಡುಗಾರಿಕೆ, ನೃತ್ಯ, ನಾಟಕ, ಚಿತ್ರಕಲೆ, ಕಂಜರ ಕಲಿಕೆ, ಮುಖವಾಡ ತಯಾರಿಕೆ, ಸ್ವಿಮ್ಮಿಂಗ್ ಕಲಿಕೆ, ಕೋಲಾಟ, ಓರಿಗಾಮಿ, ಕಥಾ ವಾಚನ, ಸಿನಿಮಾ ಪ್ರದರ್ಶನ, ಸ್ಕಿಪ್ಪಿಂಗ್ ಕಲಿಕೆ ಮತ್ತು ಪ್ರದರ್ಶನ, ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ, ಮಕ್ಕಳ ಸಂತೆ, ರಂಗ ತರಂಗ ತೇರು, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಹಳ್ಳಿ ಆಟಗಳು. ದಿನಾಂಕ 12/4/2022 26/4/2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರಿವಾರ. ಸಹಯೋಗ ವಿದ್ಯಾಜ್ಯೋತಿ ಎಜುಕೇಶನ್ ಡೆವಲಪ್ಮೆಂಟ್ ಟ್ರಸ್ಟ್ ಗಬ್ಬೂರು, ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಬಲ್ಲಟಗಿ, ಎಸ್ಯುಪಿಎಂ ಮಾಂಟೇಸರಿ ಸ್ಕೂಲ್ ಮಾನ್ವಿ. ನೋಂದಣಿಗಾಗಿ ಸಂಪರ್ಕಿಸಿ ಟಿ ಬಸವರಾಜ್ 9448190250, ಯುವರಾಜ್ 8431076268. ಶಿಬಿರದ ನಿರ್ದೇಶಕರು ಶ್ರೀ ಹ್ಯಾಟಿ ರಮೇಶ್, ರಂಗ ನಿರ್ದೇಶಕರು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, supreme sofa set, doco style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು.
ಮೊಬೈಲ್ 9483770202. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರ್ಯಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರ್ಯಾಂಡೆಡ್ ಕ್ಲಾತಿಂಗ್ ಫ್ರಾಮ್ ನ್ಯೂ ಬಾರ್ನ್ ಬೇಬೀಸ್ ಟು ಟೀನೇಜ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಲೇಡೀಸ್ ಕ್ಯಾಶುವಲ್ ವೇರ್, ನೈಟ್ ವೇರ್, ಹೈ ಕ್ವಾಲಿಟಿ ಪ್ರೀಮಿಯಂ ಕಾಟನ್ ಕ್ವಾಲಿಟಿ ಅವೈಲೇಬಲ್. ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8197078520. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಆರ್ಯ ವೈಶ್ಯ ಸಮಾಜದಿಂದ ನಗರದಲ್ಲಿ ಅದ್ದೂರಿಯಾಗಿ ಶ್ರೀ ವಾಸವಿ ಮಾತೆ ಜಯಂತಿಯನ್ನು ನಿನ್ನೆ ಸಂಜೆ ನಗರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ನಗರದ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಆರಂಭವಾದ ಶ್ರೀ ವಾಸವಿ ಮಾತೆ ಭಾವಚಿತ್ರದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ನಗರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿತು. ಶ್ರೀ ವಾಸವಿ ಮಾತೆಗೆ ಹೂಗಳಿಂದ ಶೃಂಗಾರ ಮಾಡಲಾಗಿತ್ತು. ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳು ಜನಮನ ಸೆಳೆದವು. ಮೆರವಣಿಗೆಯಲ್ಲಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಆರ್ಯ ವೈಶ್ಯ ಸಮಾಜ ಬಾಂಧವರು, ಮಹಿಳೆಯರು, ಮಕ್ಕಳು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು. ವಾಸವಿ ಜಯಂತಿ ಅಂಗವಾಗಿ ಬೆಳಗ್ಗೆ ದೇವಸ್ಥಾನದಲ್ಲಿ ಶ್ರೀ ವಾಸವಿ ಮಾತೆಗೆ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಸಾಮೂಹಿಕ ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು.
द्वितीय पियुसी राज्यशास्त्र संख्याशास्त्र विषय के नडेद परीक्षेगे जिले में 1466 विद्यार्थिगळु गैरागिद्दारे। राज्यशास्त्र विषय के 11686 विद्यार्थिगळु नोंदणी माडिकोंडिद्दु ई पैकी 10290 विद्यार्थिगळु परीक्षेगे हाजरागिद्दु 1396 विद्यार्थिगळु गैरागिद्दारे। संख्याशास्त्र विषय के जिले में 1164 विद्यार्थिगळु परीक्षेगे नोंदणी माडिकोंडिद्दु ಈ ಪೈಕಿ 1094 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 70 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ। ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ರೀತಿಯ ನಕಲು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ। ರಸ್ತೆಯಲ್ಲಿ ಅಡ್ಡ ಬಂದ ಎಮ್ಮೆಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದು ಪಲ್ಟಿಯಾಗಿ 5 ಜನ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ರಾಯಚೂರು ತೆಲಂಗಾಣ ಗಡಿ ಭಾಗದ ಮಾಗನೂರ್ ಬಳಿ ಇಂದು ಬೆಳ್ಳಂಬೆಳಗ್ಗೆ ಸಂಭವಿಸಿದೆ। ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ಹೊರಟಿದ್ದ ಖಾಸಗಿ ಬಸ್ ಎಮ್ಮೆಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ। ಘಟನೆಯಲ್ಲಿ 5 ಜನ ಪ್ರಯಾಣಿಕರಿಗೆ ಗಂಭೀರ ಗಾಯಗೊಂಡಿದ್ದು ಗಾಯಾಳುಗಳನ್ನು ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ। ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ನಡೆದಿರುವ ಘಟನೆಯಾಗಿದ್ದು ಅದೃಷ್ಟಶಾತ ಯಾವುದೇ ಪ್ರಾಣಹಾನಿಯಾಗಿಲ್ಲ। ತೆಲಂಗಾಣದ ಮಾಗ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ। ಬುಲೆರೋ ಪಿಕಪ್ ಹಾಗೂ ದ್ವಿಚಕ್ರ ವಾಹನ ಮಧ್ಯೆ ಡಿಕ್ಕಿ ಸಂಭವಿಸಿ ಶಕ್ತಿನಗರ ಪೊಲೀಸ್ ಠಾಣೆಯ ಮುಖ್ಯ ಪೇದೆ ಬಸವರಾಜ್ ಗುರಿಕಾ ಸಾವನ್ನಪ್ಪಿದ್ದಾರೆ। ರಾಯಚೂರಿನಿಂದ ಶಕ್ತಿನಗರಕ್ಕೆ ಹೋಗುವ ಸಂದರ್ಭದಲ್ಲಿ ವೈಟಿಪಿಎಸ್ ಬಳಿ ಬುಲೆರೋ ಪಿಕಪ್ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಗಂಭೀರವಾಗಿ ಗಾಯಗೊಂಡಿದ್ದ ಮುಖ್ಯ ಪೇದೆ ಬಸವರಾಜ್ ಗುರಿಕಾರ್ ಇವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು। ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಮೃತಪಟ್ಟಿದ್ದಾರೆ। ದೇವದುರ್ಗ ತಾಲೂಕಿನ ಅರ್ಕೇರ ಗ್ರಾಮದ ನಿವಾಸಿಯಾಗಿರುವ ಬಸವರಾಜ್ ಕುರಿಕಾರ್ ಅವರು ಶಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ಮುಖ್ಯ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು। ಮೃತರಿಗೆ ತಂದೆ ತಾಯಿ ಪತ್ನಿ ಸೇರಿದಂತೆ 4 ಜನ ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಬಿಟ್ಟು ಅಗಲಿದ್ದಾರೆ। ಇವರ ಅಂತ್ಯಕ್ರಿಯೆ ಸ್ವಗ್ರಾಮ ಅರಕೇರದಲ್ಲಿ ಇಂದು ಸಾಯಂಕಾಲ 4 ಗಂಟೆಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು। ರಾಯಚೂರು ನಗರದಲ್ಲಿ ಮನೆ ಕುಸಿದು ಬಿದ್ದು ವಿಕಾಸ್ 6 ವರ್ಷದ ಬಾಲಕ ಸಾವು। ಜಿಲ್ಲಾ ಪಂಚಾಯಿತಿ ಇಲಾಖೆಗಳ ಪ್ರಗತಿ ಪರಿಶೀಲನೆ। ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಕ್ರಮ ವಹಿಸಿ ಬಾಕಿ ಕಾಮಗಾರಿ ಪೂರ್ಣಗೊಳಿಸಿ ನೂರ್ ಜಹರ್ ಖಾನಂ। ಅಮೃತ್ ಮಹೋತ್ಸವ ಸ್ವಾತಂತ್ರ್ಯ ಸಂಗ್ರಾಮದ ನೆನಪು ಹಾಕುವ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕೆಆರ್ ದುರ್ಗೇಶ್। ಮೇ 18ರಂದು ಬೆಂಗಳೂರಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಶೋಷಿತರ ಸ್ವಾಭಿಮಾನ ಸಮಾವೇಶ ಹನುಮಂತಪ್ಪ ಕಾಕರ್ಗಲ್। ವಿಶ್ವಕರ್ಮ ಮಹಾಸಭಾದಿಂದ 22ರಂದು ಬೆಂಗಳೂರಿನಲ್ಲಿ ವಿಶ್ವಕರ್ಮ ಯಾಗ। ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ನೇಮಕ ಲೋಹಿತ್ ಕಲ್ಲೂರ್। ಚಂದ್ರಬಂಡ ಆಶ್ರಯ ಕಾಲೋನಿ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು 21ರಂದು ಜನಾಂದೋಲನ ರ್ಯಾಲಿ ನರಸಿಂಹಲು। ಶ್ರೀ ವಾಸವಿ ಮಾತೆ ಜಯಂತಿಯನ್ನು ನಿನ್ನೆ ಸಂಜೆ ನಗರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು। ಮಾಗ್ನೂರು ಬಳಿ ಬಸ್ ಪಲ್ಟಿ 5 ಜನ ಪ್ರಯಾಣಿಕರಿಗೆ ಗಾಯ। ದ್ವಿತೀಯ ಪಿಯುಸಿ ಪರೀಕ್ಷೆ 1486 ವಿದ್ಯಾರ್ಥಿಗಳ ಗೈರು। ಮತ್ತು ರಸ್ತೆ ಅಪಘಾತ ಮುಖ್ಯ ಪೇದೆ ಸಾವು। ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು। ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ। ವಂದನೆಗಳು। ಶ್ರೀಮತ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉಡುಂಗಲ್ ಖಾನಾಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹಿರೇಮಠದ
श्री गुरु पट्टाधिकार महोत्सव हागू सामूहिक विवाह कार्यक्रम मे 16 मे 21 2022 ರವರೆಗೆ ಜರುಗಲಿದೆ। ಸಕಲ ಸದ್ಭಕ್ತರು ತನು ಮನ ದನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಇಂದು ಸರ್ವರಿಗೂ ಆದರದ ಸುಸ್ವಾಗತ ಕೋರುತ್ತಿದ್ದಾರೆ। ಶೋಭಾ ಕಾಂಚಿ ಸಾರೀಸ್, ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿ ರಾಯಚೂರು ಹಾಗ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು। ಎಸ್ ಆರ್ ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ। ಎಸ್ ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್ Women and men, beside vegetable market, cloth bazaar, Raichur. Exchange matu loan mera. Kelave dinagalu matra. Bajaj companya adhikruta maratagararu. Arambika kodige prati booking nondige khachita bahumana. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್। ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು। ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು। ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ। ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ, ಜಿಪಿ ಕಿಡ್ಸ್ ವೇರ್, ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು। ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರ್ವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022, ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರ್ವಾರ। ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ।